أشهد أن لا إله إلا الله أشهد أن لا إله إلا الله وحده لا شريك له وأشهد أن محمدًا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين ಧರ್ಮತ್ಯಾಗಿಗಳ ವಿರುದ್ಧ ಮುಸ್ಲಿಮರು ನಡೆಸಿದ ಕಾರ್ಯಾಚರಣೆಗಳ ಪ್ರಸ್ತಾಪ ನಡೆಯುತ್ತಿದೆ. ಈ ಕುರಿತು ಹಜರತ್ ಮುಹಾಜಿರ್ ರಜಿಲ್ಲಾನ್ಹು ಮತ್ತು ಹಜರತ್ ಇಕ್ರಿಮಾ ರಜಿಲ್ಲಾನ್ಹು ಕಿಂದಾ ಮತ್ತು ಹಜರ್ ಮೌತಿನ ಪ್ರದೇಶದಲ್ಲಿ ಧರ್ಮತ್ಯಾಗಿಗಳ ವಿರುದ್ಧ ನಡೆಸಿದ ಕಾರ್ಯಾಚರಣೆಗಳ ಬಗ್ಗೆ ಹೆಚ್ಚಿನ ವಿವರಗಳು ಇವೆ. ಹಜರತ್ ಮುಹಾಜಿರ್ ರಜಿಲ್ಲಾನ್ಹರಿಗೆ ಸನಾದಲ್ಲಿ ಸ್ಥಿರತೆ ಲಭಿಸಿದಾಗ ಅವರು ಹಜರತ್ ಅಬೂಬಕರ್ ರಜಿಲ್ಲಾನ್ಹರಿಗೆ ಪತ್ರದ ಮೂಲಕ ತನ್ನ ಎಲ್ಲ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಅದಕ್ಕೆ ಜವಾಬು ಲಭಿಸಲು ಕಾಯುತ್ತಿದ್ದರು. ಅದೇ ವೇಳೆ ಮುಆಜ್ ಬಿನ್ ಜಬಲ್ ರಜಿಲ್ಲಾನ್ಹು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಿಂದಲೇ ಅಧಿಕಾರಿಯಾಗಿದ್ದ ಯಮನಿನ ಇತರರು ಮದೀನೆಗೆ ಮರಳಿ ಬರಲು ಅನುಮತಿ ಕೇಳಿದರು. ಆಗ ಬೇಕಾದರೆ ಯಮನಿನಲ್ಲಿ ಇರಲು, ಇಲ್ಲದಿದ್ದರೆ ಮದೀನೆಗೆ ಮರಳಿ ಬರಲು ಅಧಿಕಾರಿಗಳಿಗೆ ಹಜರತ್ ಅಬೂಬಕರ್ ರಜಿಲ್ಲಾನ್ಹು ಹೇಳಿದರು. ಆದರೆ ತನ್ನ ಸ್ಥಾನದಲ್ಲಿ ಯಾರನ್ನಾದರೂ ನಿಶ್ಚಯಿಸಿ ಬರಲು ಹೇಳಿದರು. ತೀರ್ಮಾನ ಕೈಗೊಳ್ಳುವ ಅಧಿಕಾರ ಲಭಿಸಿದಾಗ ಎಲ್ಲರೂ ಮದೀನೆಗೆ ಮರಳಿ ಬಂದರು. ಆದರೆ ಇಕ್ರಿಮಾ ರಜಿಲ್ಲಾನ್ಹರ ಜೊತೆಗೆ ಸೇರಿಕೊಂಡು ಹಜರ್ ಮೌತಿನಲ್ಲಿ ಜಿಯಾದ್ ಬಿನ್ ಲಬೀದ್ ರಜಿಲ್ಲಾನ್ಹರಿಗೆ ನೆರವು ನೀಡಲು ಹಜರ್ ಮುಹಾಜಿರ್ ರಜಿಲ್ಲಾನ್ಹರಿಗೆ ಆದೇಶ ಲಭಿಸಿತ್ತು. ಮಕ್ಕಾ ಮತ್ತು ಯಮನಿನ ನಡುವೆ ಯುದ್ಧ ಮಾಡುತ್ತಿದ್ದ ಸೈನಿಕರಿಗೆ ಮರಳಿ ಬರಲು ಅನುಮತಿ ಕೊಡಲು ಕೂಡ ಆದೇಶಿಸಲಾಯಿತು. ಎಂದರೆ ಮರಳಿ ಬರಲು ಇಚ್ಛಿಸುವವರು ಮರಳಿ ಬರಲಿ, ನಾವು ಯುದ್ಧದಲ್ಲಿ ಭಾಗಿಯಾಗಲು ಬಯಸುತ್ತೇವೆ ಎಂದು ಹೇಳುವವರಿಗೆ ಹೊರತು ಇತರರಿಗೆ ಮರಳಿ ಹೋಗಲು ಅನುಮತಿ ಕೊಡಲು ಆಜ್ಞಾಪಿಸಲಾಯಿತು. ಹಜರ ಇಕ್ರಿಮಾ ರಜಿಲ್ಲಾನ್ಹರಿಗೆ ಹಜರತ್ ಅಬೂಬಕರ್ ರಜಿಲ್ಲಾನ್ಹರ ಪತ್ರ ಲಭಿಸಿತ್ತು. ಸನಾದಿಂದ ಬರುತ್ತಿರುವ ಮುಹಾಜಿರ್ ಬಿನ್ ಅಬು ಉಮಯ್ಯ ರಜಿಲ್ಲಾನ್ಹರನ್ನು ಭೇಟಿಯಾಗಲು ಮತ್ತು ಇಬ್ಬರು ಸೇರಿಕೊಂಡು ಕಿಂದಾ ಗೋತ್ರದ ಕಡೆಗೆ ಹೊರಡಲು ಅದರಲ್ಲಿ ಆಜ್ಞಾಪಿಸಲಾಗಿತ್ತು. ಈ ಪತ್ರ ಲಭಿಸಿದ ನಂತರ ಇಕ್ರಿಮಾ ರಜಿಲ್ಲಾನ್ಹು ಮೆಹರಾದಿಂದ ಹೊರಟರು. ಅಬೀನಿನಲ್ಲಿ ತಂಗಿಕೊಂಡು ಮುಹಾಜಿರ್ ಬಿನ್ ಅಬು ಉಮಯ್ಯರನ್ನು ಕಾಯಲು ಶುರು ಮಾಡಿದರು. ಅಬೀನಾ ಕೂಡ ಯಮನಿನ ಒಂದು ಗ್ರಾಮವಾಗಿದೆ. ಕಿಂದಾ ಗೋತ್ರದ ವಿರುದ್ಧ ನಡೆಸಲಾದ ಕಾರ್ಯಾಚರಣೆಗಳ ಕುರಿತು ತಾರಿಖ್ ತಬರಿಯಲ್ಲಿ ಹೀಗೆ ಬರೆಯಲಾಗಿದೆ: ಧರ್ಮತ್ಯಾಗಕ್ಕೆ ಮುಂಚೆ ಕಿಂದಾ ಮತ್ತು ಹಜರ್ ಮೌತಿನ ಸಂಪೂರ್ಣ ಪ್ರದೇಶದವರು ಇಸ್ಲಾಂ ಸ್ವೀಕಾರ ಮಾಡಿದಾಗ ಅವರಿಂದ ಜಕಾತ್ ವಸೂಲು ಮಾಡಲು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ನಿರ್ದೇಶನ ನೀಡಿದ್ದರು. ಹಜರ್ ಮೌತಿನಲ್ಲಿ ಕೆಲವರ ಜಕಾತನ್ನು ಕಿಂದದಲ್ಲಿ ಒಟ್ಟುಗೂಡಿಸಬೇಕು ಮತ್ತು ಕಿಂದದ ಕೆಲವರ ಜಕಾತನ್ನು ಹಜರ್ ಮೌತಿನಲ್ಲಿ ಒಟ್ಟು ಸೇರಿಸಬೇಕು, ಎಂದರೆ ಅದನ್ನು ಅಲ್ಲಿಗೆ ಕಳುಹಿಸಬೇಕು. ಆಗ ಕಿಂದದ ಕೆಲವು ಜನರು ಹೇಳಿದರು, ಯಾ ರಸೂಲಲ್ಲಾ, ನಮ್ಮ ಬಳಿ ಒಂಟೆಗಳಿಲ್ಲ, ಆದ್ದರಿಂದ ಅಲ್ಲಿನ ಜನರು ಸವಾರಿ ಮೃಗಗಳ ಮೇಲೆ ನಮ್ಮ ಬಳಿಗೆ ಜಕಾತಿನ ಸಂಪತ್ತನ್ನು ತಲುಪಿಸಿದರೆ ಉತ್ತಮ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರ್ ಮೌತಿನ ಜನರೊಡನೆ ಹೇಳಿದರು, ನಿಮಗೆ ಹಾಗೆ ಮಾಡಲು ಸಾಧ್ಯವಿದ್ದರೆ ಹಾಗೆ ಮಾಡಿರಿ. ಅವರು ಹೇಳಿದರು, ಅವರ ಬಳಿ ಸವಾರಿ ಮೃಗಗಳು ಇಲ್ಲವೆಂದಾದರೆ ನಾವು ಹಾಗೆ ಮಾಡುವು. ಅನಂತರ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದ ನಂತರ ಜಕಾತ್ ವಸೂಲು ಮಾಡುವ ಸಮಯವಾದಾಗ ಜಿಯಾದ್ ಜನರನ್ನು ತನ್ನ ಬಳಿಗೆ ಕರೆದರು. ಅವರು ಜಿಯಾದಿನ ಬಳಿಗೆ ಬಂದರು. ಕಿಂದಾ ನಿವಾಸಿಗಳು ಹೇಳಿದರು, ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಾಗ್ದಾನ ಮಾಡಿದಂತೆ ಜಕಾತಿನ ಸಂಪತ್ತನ್ನು ನಮ್ಮ ಬಳಿಗೆ ತಲುಪಿಸಿರಿ. ಅವರು ಹೇಳಿದರು, ನಿಮ್ಮ ಬಳಿ ಭಾರ ಅಥವಾ ಜಾನುವಾರುಗಳಿವೆ, ನಿಮ್ಮ ಜಾನುವಾರುಗಳನ್ನು ಕೊಂಡು ಬನ್ನಿರಿ ಮತ್ತು ಜಕಾತಿನ ಸಂಪತ್ತನ್ನು ಕೊಂಡು ಹೋಗಿರಿ. ಸ್ವತಃ ಜಕಾತಿನ ಸಂಪತ್ತು ತಲುಪಿಸುವುದನ್ನು ಜಿಯಾದ್ ನಿರಾಕರಿಸಿದರು. ಕಿಂದಾದ ಜನರು ತಮ್ಮ ಬೇಡಿಕೆಯಲ್ಲಿ ಪಟ್ಟು ಹಿಡಿದರು. ಅನಂತರ ಜನರು ತಮ್ಮ ಮನೆಗಳಿಗೆ ಮರಳಿ ಹೋದರು. ಅವರ ವರ್ತನೆಯ ರೀತಿ ಬದಲಾಯಿತು. ಒಂದು ಹೆಜ್ಜೆ ಮುಂದಕ್ಕಿಟ್ಟರೆ ಮತ್ತೊಂದು ಹೆಜ್ಜೆ ಹಿಂದೆ ಇರಿಸುತ್ತಿದ್ದರು. ಅದರ ಮುಹಾಜಿರ್ ಬಿನ್ ಅಬು ಉಮಯ್ಯ ರಜಿಲ್ಲಾನ್ಹು ಅಲ್ಲಿಗೆ ಬರುವವರೆಗೂ ಕಿಂದಾ ಗೋತ್ರದ ಧರ್ಮತ್ಯಾಗಿಗಳ ಮತ್ತು ಜಕಾತ್ ನೀಡುವುದನ್ನು ನಿರಾಕರಿಸಿದವರ ವಿರುದ್ಧ ಯಾವುದೇ ಕಾರ್ಯಾಚರಣೆ ನಡೆಸುವುದರಿಂದ ಅದರ ಜಿಯಾದ್ ಬಿನ್ ರಜಿಲ್ಲಾನ್ಹು ತಡೆದು ನಿಂತರು.
ನೀವಿಬ್ಬರು ಹಜರ್ ಮೌತಿಗೆ ಹೋಗಿ ಜಿಯಾದಿನ ಹೊಣೆಗಾರಿಕೆಗೆ ನೆರವಾಗಿರಿ ಎಂದು ಮುಹಾಜಿರ್ ಮತ್ತು ಹಜರತ್ ಇಕ್ರಿಮಾ ರಜಲಾನರಿಗೆ ಹಜರ್ ಅಬೂಬಕ್ ರಜಲಾನ್ಹು ಪತ್ರ ಬರೆದರು. ಮಕ್ಕಾದಿಂದ ಯಮನಿನ ನಡುವೆ ಇರುವ ಪ್ರದೇಶದವರಲ್ಲಿ ನಿಮ್ಮ ಜೊತೆಗೆ ಇರುವವರಿಗೆ ಮರಳಿ ಹೋಗಲು ಅನುಮತಿ ಕೊಡಿರಿ ಎಂದು ಆಜ್ಞಾಪಿಸಿದರು. ಸ್ವತಃ ಸಂತೋಷದಿಂದ ಜಿಹಾದಿನಲ್ಲಿ ಭಾಗಿಯಾಗಲು ಬಯಸುವವರನ್ನು ಹೊರತುಪಡಿಸಿ. ಹೀಗೆ ಹಜರತ್ ಮುಹಾಜಿರ್ ರಜಲಾನ್ಹು ಆಜ್ಞೆಯನ್ನು ಪಾಲಿಸಿದರು. ಹಜರತ್ ಮುಹಾಜಿರ್ ಬಿನ್ ಅಬು ಉಮಯ್ಯ ರಜಲಾನ್ಹು ಸನಾದಿಂದ ಮತ್ತು ಹಜರ್ ಇಕ್ರಿಮ ರಜಲಾನ್ಹು ಅಬೀನಿನಿಂದ ಹಜರ್ ಅಬೂಬಕ್ ರಜಲಾನ್ಹರ ನಿರ್ದೇಶನ ಪ್ರಕಾರ ಹಜರ್ ಮೌತಿನ ಕಡೆಗೆ ಹೊರಟರು ಮತ್ತು ಮಾರಿಬ್ ಎಂಬ ಸ್ಥಳದಲ್ಲಿ ಇಬ್ಬರು ಭೇಟಿಯಾದರು. ಕಿಂದಾದ ಒಬ್ಬ ಯುವಕ ತಪ್ಪಾಗಿ ತನ್ನ ಸಹೋದರನ ಒಂಟಿಯನ್ನು ಜಕಾತಿಗಾಗಿ ಕೊಟ್ಟಿದ್ದನು. ಹಜರ ಜಿಯಾದ್ ರಜಲಾನ್ಹು ಅದಕ್ಕೆ ಬೆಂಕಿಯ ಕಂಡದಿಂದ ಜಕಾತಿನ ಗುರುತು ಹಾಕಿದರು. ಅದು ತಪ್ಪಾಗಿ ಕೊಡಲಾಗಿತ್ತು ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ಆ ಯುವಕ ಆ ಒಂಟಿಯನ್ನು ಮರಳಿ ಕೊಡಲು ಬೇಡಿದನು. ಅವನು ನೆಪವನ್ನು ಮಾಡುತ್ತಿದ್ದಾನೆ ಎಂದು ಭಾವಿಸಿ ಜಿಯಾದ್ ರಜಲಾನ್ಹು ಅದಕ್ಕೆ ಒಪ್ಪಲಿಲ್ಲ. ಯುವಕನು ತನ್ನ ಗೋತ್ರದವರನ್ನು ಮತ್ತು ಅಬೂ ಸಮೀದನನ್ನು ಎಂದರೆ ಒಂಟೆ ನೀಡಿದವನನ್ನು ಸಹಾಯಕ್ಕಾಗಿ ಕರೆದನು. ಅದರ ಜಿಯಾದ್ ರಜಲಾನ್ಹರೊಡನೆ ಒಂಟಿಯನ್ನು ಅಬೂ ಸಮೀದ್ ಬದಲಾಯಿಸಲು ಬೇಡಿದನು. ಆದರೆ ಅದರ ಜಿಯಾದ್ ರಜಲಾನ್ಹು ತನ್ನ ನಿಲುವಿನಲ್ಲಿ ಪಟ್ಟು ಹಿಡಿದರು. ಅಬೂ ಸಮೀದಿನಿಗೆ ಕೋಪ ಬಂತು. ಅಬೂ ಸಮೀದ್ ಮತ್ತು ಅವನ ಜೊತೆಗಾರರು ಬಲವಂತವಾಗಿ ಒಂಟೆಯ ಕಟ್ಟನ್ನು ಬಿಚ್ಚಿದರು. ಅಬೂ ಸಮೀದ್ ಮತ್ತು ಅವನ ಜೊತೆಗಾರರನ್ನು ಬಂಧಿಸಲಾಯಿತು ಮತ್ತು ಒಂಟೆಯನ್ನು ಕೂಡ ವಶಪಡಿಸಿಕೊಳ್ಳಲಾಯಿತು. ಆ ಜನರು ಇತರ ಗೋತ್ರಗಳ ಜನರನ್ನು ಕೂಡ ಸಹಾಯಕ್ಕಾಗಿ ಕರೆದರು. ಹೀಗೆ ಬನು ಮುವಾವಿಯ ಗೋತ್ರ ಅಬೂ ಸಮೀದಿನ ಸಹಾಯಕ್ಕಾಗಿ ಬಂದರು. ಬನು ಮುವಾವಿಯ ಗೋತ್ರವು ಕಿಂದಾ ಗೋತ್ರದ ಶಾಖೆಯಾಗಿದೆ. ತನ್ನ ಸಂಗಡಿಗರನ್ನು ಬಿಡುಗಡೆಗೊಳಿಸಲು ಅವರು ಹಜರ್ ಜಿಯಾದರೊಡನೆ ಬೇಡಿದರು. ಆದರೆ ಅವರು ಹೊರಟು ಹೋಗುವ ತನಕ ಬಂದಿಗಳನ್ನು ಬಿಡುಗಡೆಗೊಳಿಸುವುದನ್ನು ಹಜರ್ ಜಿಯಾದ್ ರಜಲಾನ್ಹು ನಿರಾಕರಿಸಿದರು. ನೀವು ಹೋಗಿರಿ, ಅನಂತರ ನಾನು ನೋಡುತ್ತೇನೆ ಎಂದು ಹೇಳಿದರು. ಆದರೆ ಅವರು ಹೊರಟು ಹೋಗದಿದ್ದಾಗ ಹಜರ್ ಜಿಯಾದ್ ರಜಲಾನ್ಹು ದಾಳಿ ನಡೆಸಿ ಅವರ ಅನೇಕ ಜನರನ್ನು ವಧಿಸಿದರು. ಆದರೆ ಕೆಲವರು ಪರಾರಿಯಾದರು. ಹಜರ್ ಜಿಯಾದ್ ರಜಲಾನ್ಹು ಅವರ ಕೈದಿಗಳನ್ನು ಕೂಡ ಸ್ವತಂತ್ರಗೊಳಿಸಿದರು. ಆದರೆ ಅವರು ಮರಳಿ ಹೋಗಿ ಯುದ್ಧದ ತಯಾರಿಯನ್ನು ಶುರು ಮಾಡಿದರು. ಹೀಗೆ ಬನು ಅಮರ್, ಬನು ಹಾರಿಸ್, ಅಶ್ಅಸ್ ಬಿನ್ ಕೈಸ್ ಮತ್ತು ಸಮತ್ ಬಿನ್ ಅಸ್ವದ್ ಎಲ್ಲರೂ ತಮ್ಮ ತಮ್ಮ ಸೇನಾತಾಣಗಳಿಗೆ ಹೊರಟರು ಮತ್ತು ಜಕಾತ್ ನೀಡುವುದನ್ನು ನಿರಾಕರಿಸಿದರು ಹಾಗೂ ಧರ್ಮತ್ಯಾಗ ಮಾಡಿದರು. ಆಗ ಹಜರ್ ಜಿಯಾದ್ ರಜಲಾನ್ಹು ಬನು ಅಮರ್ ಗೋತ್ರದ ಮೇಲೆ ದಾಳಿ ನಡೆಸಿದರು. ಅವರ ಅನೇಕ ಜನರನ್ನು ವಧಿಸಿದರು ಮತ್ತು ಪರಾರಿಯಾಗಲು ಸಾಧ್ಯವಿದ್ದವರು ಪರಾರಿಯಾದರು. ಅನೇಕರನ್ನು ಬಂಧಿಸಿ ಮದೀನೆಗೆ ಕಳುಹಿಸಿದರು. ಮಾರ್ಗದಲ್ಲಿ ಅಶ್ಅಸ್ ಮತ್ತು ಬನು ಹಾರಿಸ್ನ ಜನರು ದಾಳಿ ನಡೆಸಿ ಮುಸ್ಲಿಮರಿಂದ ತನ್ನ ಬಂದಿಗಳನ್ನು ಬಿಡುಗಡೆಗೊಳಿಸಿದರು. ಈ ಘಟನೆಯ ನಂತರ ಆಸುಪಾಸಿನ ಅನೇಕ ಗೋತ್ರಗಳು ಕೂಡ ಆ ಜನರೊಂದಿಗೆ ಸೇರಿಕೊಂಡರು ಮತ್ತು ಅವರು ಕೂಡ ಧರ್ಮತ್ಯಾಗ ಮಾಡಿದ್ದಾಗಿ ಘೋಷಿಸಿದರು. ಆಗ ಹಜರ್ ಜಿಯಾದ್ ರಜಲಾನ್ಹು ಸಹಾಯಕ್ಕಾಗಿ ಹಜರ್ ಮುಹಾಜಿರ್ ರಜಲಾನ್ಹರಿಗೆ ಪತ್ರ ಬರೆದರು. ಹಜರ್ ಮುಹಾಜಿರ್ ರಜಲಾನ್ಹು ಹಜರ್ ಇಕ್ರಿಮಾ ರಜಲಾನ್ಹರನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಾಡಿದರು. ಸ್ವತಃ ತನ್ನ ಸಂಗಡಿಗರನ್ನು ಸೇರಿಸಿ ಕಿಂದದ ಮೇಲೆ ದಾಳಿ ನಡೆಸಿದರು. ಕಿಂದದ ಜನರು ಓಡಿ ಹೋಗಿ ಹಜರ್ ಮೌತಿನ ಸಮೀಪವಿರುವ ನಜೀರ್ ಎಂಬ ಹೆಸರಿನ ಒಂದು ಕೋಟೆಯಲ್ಲಿ ಅಡಗಿಕೊಂಡರು. ಈ ಕೋಟೆಗೆ ಮೂರು ಮಾರ್ಗಗಳಿವೆ. ಒಂದು ಮಾರ್ಗದಲ್ಲಿ ಹಜರ್ ಜಿಯಾದ್ ರಜಲಾನ್ ಹೋದರು. ಎರಡನೇ ಮಾರ್ಗದಲ್ಲಿ ಹಜರ್ ಮುಹಾಜಿರ್ ರಜಲಾನ್ಹು ಡೇರೆ ಹಾಕಿದರು. ಮೂರನೇ ಮಾರ್ಗವು ಕಿಂದದ ಅವರ ಅಧೀನದಲ್ಲೇ ಇತ್ತು. ಕೊನೆಗೆ ಹಜರ ಇಕ್ರಿಮ ರಜಲಾನ್ಹು ತಲುಪಿದರು ಮತ್ತು ಆ ಮಾರ್ಗವನ್ನು ವಶಪಡಿಸಿಕೊಂಡರು. ಹಜರ ಜಿಯಾದ್ ರಜಲಾನ್ಹು, ಹಜರ್ ಮುಹಾಜಿರ್ ರಜಲಾನ್ಹು ಮತ್ತು ಹಜರ್ ಇಕ್ರಿಮ ರಜಲಾನ್ಹರ ಸೈನ್ಯ 5,000 ಮುಹಾಜಿರ್ ಅನ್ಸಾರ್ ಸಹಾಬಿಯರು ಮತ್ತು ಇತರ ಗೋತ್ರದವರನ್ನು ಒಳಗೊಂಡಿತ್ತು. ಮುಸ್ಲಿಮರಿಗೆ ನಿರಂತರವಾಗಿ ಸಹಾಯ ಲಭಿಸುತ್ತಿರುವುದಾಗಿ ಕಂಡಾಗ ಕಿಂದದವರು ಭಯಗೊಂಡರು. ಆದ್ದರಿಂದ ಅವರ ಸರದಾರನಾದ ಅಶ್ಅಸ್ ಬೇಗನೆ ಹಜರ್ ಇಕ್ರಿಮ ರಜಲಾನ್ಹರ ಬಳಿಗೆ ಹೋಗಿ ಅಭಯ ಕೇಳಿದರು. ಹಜರ್ ಇಕ್ರಿಮ ರಜಲಾನ್ಹು ಅಶ್ಅಸ್ನ ಜೊತೆಗೆ ಹಜರ್ ಮುಹಾಜಿರ್ ರಜಲಾನ್ಹರ ಬಳಿಗೆ ಹೋದರು. ತನ್ನ ಮತ್ತು ತನ್ನ 9 ಜೊತೆಗಾರರಿಗೆ ಅಭಯ ನೀಡಬೇಕೆಂಬ ನಿಬಂಧನೆಯೊಂದಿಗೆ ಅಶ್ಅಸ್ ಕೋಟೆಯ ಬಾಗಿಲನ್ನು ತೆರೆಯುವುದಾಗಿ ಹೇಳಿದನು. ಹಜರ್ ಮುಹಾಜಿರ್ ರಜಲಾನ್ಹು ಈ ಷರತ್ತನ್ನು ಒಪ್ಪಿಕೊಂಡರು. ಅಶ್ಅಸ್ 9 ವ್ಯಕ್ತಿಗಳ ಹೆಸರುಗಳನ್ನು ಬರೆದಾಗ ಅವಸರದಲ್ಲಿ ಮತ್ತು ಗಾಬರಿಯಿಂದ ತನ್ನ ಹೆಸರನ್ನು ಬರೆಯಲು ಮರೆತು ಹೋದನು. ಅನಂತರ ಹಜರ್ ಮುಹಾಜಿರ್ ರಜಲಾನ್ಹರ ಬಳಿಗೆ ಈ ಲಿಖಿತವನ್ನು ತೆಗೆದುಕೊಂಡು ಹೋದನು. ಆಗ ಅವರು ಅದರ ಮೇಲೆ ಮೊಹರು ಹಾಕಿದರು. ಅನಂತರ ಅಶ್ಅಸ್ ಮರಳಿ ಹೋದನು. ಆತನು ಕೋಟೆಯ ಬಾಗಿಲನ್ನು ತೆರೆದಾಗ ಮುಸ್ಲಿಮರು ಅದರೊಳಗೆ ಪ್ರವೇಶಿಸಿದರು. ಇರುಪಕ್ಷದವರ ಯುದ್ಧದಲ್ಲಿ 700 ಕಿಂದದವರು ವಧಿಸಲ್ಪಟ್ಟರು. ಕೋಟೆಯವರು ಕೂಡ ಹೋರಾಡಿದರು. ಹೇಗಿದ್ದರೂ ಅವರನ್ನು ವಧಿಸಲಾಯಿತು. 1,000 ಮಹಿಳೆಯರನ್ನು ಬಂಧಿಸಲಾಯಿತು. ಘೋರವಾದ ಯುದ್ಧ ನಡೆದ ನಂತರ ಮುಸ್ಲಿಮರಿಗೆ ವಿಜಯ ಲಭಿಸಿತ್ತು. ಅನಂತರ ಹಜರ್ ಮುಹಾಜಿರ್ ರಜಲಾನ್ಹು ಅಭಯ ಪತ್ರವನ್ನು ಪಡೆದು ಅದರಲ್ಲಿ ಬರೆಯಲಾದ ಎಲ್ಲರನ್ನು ಕ್ಷಮಿಸಿದರು. ಆದರೆ ಅದರಲ್ಲಿ ಅಶ್ಅಸ್ನ ಹೆಸರು ಇರಲಿಲ್ಲ. ಆಗ ಅವನನ್ನು ಕೊಲ್ಲಲು ಹಜರ್ ಮುಹಾಜಿರ್ ರಜಲಾನ್ಹು ಉದ್ದೇಶಿಸಿದರು. ಆದರೆ ಹಜರ್ ಇಕ್ರಿಮ ರಜಲಾನ್ಹು ವಿನಂತಿಸಿದಾಗ ಆತನನ್ನು ಇತರ ಬಂದಿಗಳೊಂದಿಗೆ ಹಜರ್ ಅಬೂಬಕ್ ರಜಲಾನ್ಹರ ಸನ್ನಿಧಿಯಲ್ಲಿ ಕಳುಹಿಸಲಾಯಿತು. ವಿಜಯದ ಸುದ್ದಿ ಮತ್ತು ಬಂದಿಗಳೊಂದಿಗೆ ಹಜರ್ ಇಕ್ರಿಮ ರಜಲಾನ್ಹು ಹಜರ್ ಅಬೂಬಕ್ ರಜಲಾನ್ಹರ ಸನ್ನಿಧಿಯಲ್ಲಿ ಹಾಜರಾದರು. ಹಜರ್ ಅಬೂಬಕ್ ರಜಲಾನ್ಹು ಕೇಳಿದರು, ನಿನ್ನ ಜೊತೆಗೆ ಹೇಗೆ ವರ್ತಿಸಬೇಕು? ಅಶ್ಅಸ್ ಹೇಳಿದನು, ನನಗೆ ನಿಮ್ಮ ಅಭಿಪ್ರಾಯದ ಬಗ್ಗೆ ಗೊತ್ತಿಲ್ಲ. ಹಜರ್ ಅಬೂಬಕ್ ರಜಲಾನ್ಹು ಹೇಳಿದರು, ನನ್ನ ಅಭಿಪ್ರಾಯದಲ್ಲಿ ನಿನ್ನನ್ನು ಕೊಲ್ಲಬೇಕು. ಅವನು ಹೇಳಿದನು, ನಾನು ನನ್ನ ಕೋಮಿನ 10 ಜನರ ಜೀವ ಉಳಿಸಲು ವಿನಂತಿ ಮಾಡಿದವನಾಗಿದ್ದೇನೆ, ನನ್ನನ್ನು ಹೇಗೆ ಕೊಲ್ಲುವುದು? ಹಜರ್ ಅಬೂಬಕ್ ರಜಲಾನ್ಹು ಕೇಳಿದರು, ಮುಸ್ಲಿಮರು ಆ ಕಾರ್ಯವನ್ನು ನಿನಗೆ ಒಪ್ಪಿಸಿದರೆ? ಹೌದೆಂದು ಅವನು ಹೇಳಿದನು. ಹಜರ್ ಅಬೂಬಕ್ ರಜಲಾನ್ಹು ಕೇಳಿದರು, ಮುಸ್ಲಿಮರು ನಿನಗೆ ಕಾರ್ಯವನ್ನು ಒಪ್ಪಿಸಿ ನೀನು ಅವರ ಬಳಿಗೆ ಹೋದಾಗ ಅವರು ಅದರ ಮೇಲೆ ಮೊಹರು ಹಾಕಿದರೆ? ಹೌದೆಂದು ಅವನು ಹೇಳಿದನು. ಹಜರ್ ಅಬೂಬಕ್ ರಜಲಾನ್ಹು ಕೇಳಿದರು, ಮೊಹರು ಹಾಕಿದ ನಂತರ ಅದರಲ್ಲಿ ಬರೆಯಲಾದಂತೆ ಸಂಧಾನವಾಗಿತ್ತೆ? ಅಶ್ಅಸ್ ಭಯಗೊಂಡು ಹೇಳಿದನು,
ನೀವು ನನ್ನಿಂದ ಏನಾದರೂ ಒಳಿತನ್ನು ಬಯಸುವರಾದರೆ ಬಂದಿಗಳನ್ನು ಸ್ವತಂತ್ರಗೊಳಿಸಿರಿ ಮತ್ತು ನನ್ನ ತಪ್ಪುಗಳನ್ನು ಕ್ಷಮಿಸಿರಿ. ನನ್ನ ಇಸ್ಲಾಮನ್ನು ಸ್ವೀಕಾರ ಮಾಡಿರಿ ಮತ್ತು ನನ್ನಂತಹ ವ್ಯಕ್ತಿಗಳೊಡನೆ ನೀವು ವರ್ತಿಸುವ ರೀತಿಯಲ್ಲೇ ನನ್ನೊಡನೆ ವರ್ತಿಸಿರಿ. ನನ್ನ ಪತ್ನಿಯನ್ನು ನನಗೆ ಮರಳಿ ಕೊಡಿರಿ. ಅಲ್ಲಾಹನ ದೀನಿಗಾಗಿ ಇರುವ ಜನರಲ್ಲಿ ನಾನು ನನ್ನ ಪ್ರದೇಶದಲ್ಲೇ ಅತ್ಯುತ್ತಮನಾಗಿ ನೀವು ನನ್ನನ್ನು ಕಾಣುವಿರಿ. ಆಗ ಹಜರ ಅಬೂಬಕರ್ ಜಲಾನು ಅವನಿಗಾಗಿ ಜೀವದಾನ ನೀಡಿದರು. ಅವನ ಇಸ್ಲಾಮನ್ನು ಸ್ವೀಕಾರ ಮಾಡಿದರು. ಅವನ ಪತ್ನಿಯನ್ನು ಅವನಿಗೆ ಒಪ್ಪಿಸಿದರು. ಹೋಗು, ನಿನ್ನ ಕುರಿತು ನನಗೆ ಒಳ್ಳೆಯ ಸುದ್ದಿಗಳು ತಲುಪಲಿ ಎಂದು ಅವನೊಡನೆ ಹೇಳಿದರು. ಹೀಗೆ ಹಜರತ್ ಅಬೂಬಕರ್ ಜಲಾನ್ಹು ಸಕಲ ಬಂದಿಗಳನ್ನು ಸ್ವತಂತ್ರಗೊಳಿಸಿದರು. ಅವರೆಲ್ಲರೂ ತಮ್ಮ ತಮ್ಮ ಸ್ವದೇಶಗಳಿಗೆ ಹೋದರು. ಒಂದು ವರದಿಯ ಪ್ರಕಾರ ಅಶ್ಯಸ್ ತನ್ನ ಕೋಮಿನೊಂದಿಗೆ ಪ್ರತಿಜ್ಞೆ ಉಲ್ಲಂಘನೆ ಮಾಡಿದ ಕಾರಣದಿಂದ ತನ್ನ ಕೋಮಿಗೆ ಮರಳಿ ಹೋಗಲು ಧೈರ್ಯ ಪಡಲಿಲ್ಲ. ಬಂಧನದಿಂದ ಬಿಡುಗಡೆಗೊಂಡ ನಂತರ ತನ್ನ ಪತ್ನಿಯಾದ ಉಮ್ಮೆ ಫರೋದೊಂದಿಗೆ ಮದೀನದಲ್ಲಿ ತಂಗಿದರು. ಅದರ ಉಮರ್ ಜಲಾನ್ಹರ ಕಾಲಘಟ್ಟದಲ್ಲಿ ಇರಾಕ್ ಮತ್ತು ಸಿರಿಯಾದ ಯುದ್ಧಗಳಲ್ಲಿ ಅಶ್ಯಸ್ ಹಿರಿದಾದ ಸಾಧನೆಯನ್ನು ಮಾಡಿದರು. ಆದ್ದರಿಂದ ಅವರ ಗೌರವ ವರ್ಧಿಸಿತ್ತು. ಅವರ ಕಳೆದುಹೋದ ಮರ್ಯಾದೆ ಮರಳಿ ಲಭಿಸಿತ್ತು. ಪೂರ್ಣ ರೀತಿಯಲ್ಲಿ ಶಾಂತಿ ಮತ್ತು ಸಮಾಧಾನ ಸ್ಥಾಪನೆಗೊಳ್ಳುವ ತನಕ ಅದರ ಮೊಹಾಜಿರ್ ಜಲಾನ್ಹು ಮತ್ತು ಅದರ ಇಕ್ರಿಮ ರಜಲಾನ್ಹು ಹಜರ್ ಮೌತ್ ಮತ್ತು ಕಿಂದದಲ್ಲೇ ತಂಗಿದರು. ಧರ್ಮತ್ಯಾಗಿ ದಂಗೆಗಾರ ವಿರುದ್ಧ ಇವು ಕೊನೆಯ ಯುದ್ಧಗಳಾಗಿದ್ದವು. ಇದರ ನಂತರ ಅರೇಬಿಯದಿಂದ ದಂಗೆ ಸಂಪೂರ್ಣವಾಗಿ ಕೊನೆಗೊಂಡಿತ್ತು ಮತ್ತು ಎಲ್ಲಾ ಗೋತ್ರಗಳು ಇಸ್ಲಾಮಿನ ಆಡಳಿತದ ಅಧೀನದಲ್ಲಿ ಬಂದವು. ಆ ಪ್ರದೇಶದಲ್ಲಿ ಶಾಂತಿ ಸಮಾಧಾನವನ್ನು ಸ್ಥಾಪಿಸಲು ಮತ್ತು ದಂಗೆ ಮತ್ತು ದ್ರೋಹದ ಕಾರಣಗಳನ್ನು ಸಂಪೂರ್ಣವಾಗಿ ದಮನಿಸಲು ಯಮನಿನಲ್ಲಿ ಮಾಡಿದಂತೆ ಇಲ್ಲೂ ಕಠಿಣವಾದ ಕ್ರಮವನ್ನು ಕೈಗೊಂಡರು. ಯಮನ್ ಮತ್ತು ಹಜರ್ ಮೌತ್ ಎರಡರಲ್ಲಿ ಯಾವುದಾದರೂ ಒಂದನ್ನು ಆಡಳಿತಕ್ಕಾಗಿ ಆಯ್ಕೆ ಮಾಡಲು ಹಜರ್ ಮೊಹಾಜಿರ ಜಲಾನ್ಹರೊಡನೆ ಹಜರ್ ಅಬೂಬಕರ್ ಜಲಾನ್ಹು ಹೇಳಿದಾಗ ಅವರು ಯಮನನ್ನು ಆಯ್ಕೆ ಮಾಡಿದರು. ಹೀಗೆ ಯಮನಿನಲ್ಲಿ ಎರಡು ಅಧಿಕಾರಿಗಳು ನಿಶ್ಚಯಿಸಲ್ಪಟ್ಟವು. ಧರ್ಮತ್ಯಾಗಿಗಳು ಮತ್ತು ದಂಗೆಗಾರರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡಲು ಹಜರ ಅಬೂಬಕರ್ ಜಲಾನ್ಹು ಒಂದು ಮಾರ್ಗಸೂಚಿಯನ್ನು ಹೀಗೆ ಬರೆದರು. ನನ್ನ ಅಭಿಪ್ರಾಯದಲ್ಲಿ ಧರ್ಮತ್ಯಾಗ ಮತ್ತು ದಂಗೆಯ ಕಲೆಯಿಲ್ಲದ ಜನರನ್ನು, ಹಿಂದೆ ಧರ್ಮತ್ಯಾಗಿ ಮತ್ತು ದಂಗೆಯನ್ನು ಮಾಡಿರದ ಜನರನ್ನು ಆಡಳಿತದಲ್ಲಿ ನೀವು ಸೇರಿಸಿರಿ. ನೀವೆಲ್ಲರೂ ಇದರ ಪ್ರಕಾರವೇ ನಡೆಯಿರಿ. ಸೈನ್ಯದಿಂದ ಮರಳಿ ಹೋಗಲು ಬಯಸುವವರನ್ನು ಮರಳಿ ಕಳುಹಿಸಿರಿ. ಶತ್ರುಗಳೊಂದಿಗೆ ಜಿಹಾದ್ ಮಾಡುವಾಗ ಯಾವನೇ ಧರ್ಮತ್ಯಾಗಿ ದಂಗೆಗಾರನಿಂದ ಖಂಡಿತ ಸಹಾಯವನ್ನು ಪಡೆಯಬೇಡಿರಿ. ಹೆಚ್ಚಿನ ಲೇಖಕರು, ವಿಶೇಷವಾಗಿ ಈಗಿನ ಚರಿತ್ರಕಾರರು, ಅದರ ಅಬೂಬಕರ್ ಜಲಾನ್ಹರ ಯುದ್ಧಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಪ್ರವಾದಿತ್ವದ ಸುಳ್ಳುವಾದವನ್ನು ಮಾಡಿದವರ ವಿರುದ್ಧ ಈ ಎಲ್ಲ ಯುದ್ಧಗಳನ್ನು ಮಾಡಲಾಗಿತ್ತು ಎಂದು ಹೇಳುತ್ತಾರೆ. ಅವರನ್ನು ಖಡ್ಗಬಲದಿಂದ ಬೇರು ಸಹಿತ ಕಿತ್ತು ಎಳೆಯಲಾಯಿತು ಮತ್ತು ಇದೇ ಶರಿಯತ್ತಿನ ಶಿಕ್ಷೆ ಎಂದು ಭಾವಿಸಿಕೊಂಡಿರುವರು. ಆದರೆ ಚರಿತ್ರೆಯನ್ನು ಓದುವವನು ಖಂಡಿತವಾಗಿ ಈ ಮಾತನ್ನು ಒಪ್ಪಲಾರನು. ಪವಿತ್ರ ಕುರಾನ್, ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಗ್ರಹಿತ ರೀತಿ, ನಡವಳಿಕೆ ಮತ್ತು ಹದೀಸುಗಳ ಬೆಳಕಿನಲ್ಲಿ ಹಿಂದೆ ಹೇಳಲಾದಂತೆ ನುಬುವತ್ವಾದವನ್ನು ಮಾಡಿದ್ದಕ್ಕೆ ಮಾತ್ರ ಅವರ ಮೇಲೆ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾರ್ಯಾಚರಣೆ ನಡೆಸಿರಲಿಲ್ಲ. ಸುಳ್ಳು ಪ್ರವಾದಿಗಳನ್ನು ಬೇರು ಸಹಿತ ಕಿತ್ತುಹಾಕಲು ಮಾತ್ರ ಹಜರ ಅಬೂಬಕರ್ ಜಲಾನ್ಹು ಈ ಯುದ್ಧ ಕಾರ್ಯಾಚರಣೆಗಳನ್ನು ಮಾಡಿರಲಿಲ್ಲ. ಬದಲಾಗಿ ಆ ಸುಳ್ಳು ಪ್ರವಾದಿಗಳು ದಂಗೆ ಎದ್ದಿದ್ದರು. ಸಹಾಬರು ಏಕೆ ಯುದ್ಧಗಳನ್ನು ಮಾಡಿದ್ದರು ಎಂಬ ವಿಷಯವನ್ನು ವಿವರಿಸುತ್ತಾ ಅದರ ಮುಸ್ಲಿಮ್ ರಜಲಾನು ಹೇಳುತ್ತಾರೆ, ಅದರ ಪೈಗಂಬರ್ ಸಲ್ಲಾಹಸ್ಲಾಮರ ನಂತರ ಪ್ರವಾದಿತ್ವವಾದ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ವಿರುದ್ಧ ಸಹಾಬಿಯರು ಯುದ್ಧ ಮಾಡಿದ್ದರು ಎಂದು ಮೌಲಾನಾ ಮೌದೂದ್ ಸಾಹೇಬರು ಬರೆದದ್ದು ಸಹಾಬರ ಹೇಳಿಕೆಗೆ ವಿರುದ್ಧವಾದುದಾಗಿದೆ. ಮೌಲಾನಾ ಸಾಹೇಬರು ನೆನಪಿಡಬೇಕಾದ ಸಂಗತಿ ಏನೆಂದರೆ, ಅದರ ಪೈಗಂಬರ್ ಸಲ್ಲಾಹಸ್ಲಾಮರ ನಂತರ ಪ್ರವಾದಿತ್ವವಾದವನ್ನು ಮಾಡಿದವರಲ್ಲಿ ಎಲ್ಲರೂ ಇಸ್ಲಾಮಿನ ಆಡಳಿತದ ವಿರುದ್ಧ ಯುದ್ಧ ಘೋಷಣೆಯನ್ನು ಮಾಡಿದ್ದರು. ಅಂಥವರ ವಿರುದ್ಧ ಸಹಾಬಿಯರು ಯುದ್ಧ ಮಾಡಿದರು. ಇಸ್ಲಾಮಿನ ಸಾಹಿತ್ಯಗಳನ್ನು ಚೆನ್ನಾಗಿ ಓದಿದ್ದಾಗಿ ಮೌಲಾನಾ ಸಾಹೇಬರು ಬಹಳವಾಗಿ ವಾದಿಸುತ್ತಾರೆ. ಈ ವಿಷಯದ ಬಗ್ಗೆ ಅಭಿಪ್ರಾಯ ಪ್ರಕಟಿಸುವುದಕ್ಕೆ ಮುಂಚಿತವಾಗಿ ಇಸ್ಲಾಮಿನ ಚರಿತ್ರೆಯನ್ನು ಅವರು ಓದಿ ನೋಡಿದ್ದರೆ ಮುಸೇಲಿಮೆ ಕಜ್ಜಾಬ್, ಅಸದ್ ಅನ್ಸಿ, ತಜಾ ಬಿನ್ ತಾರಿಸ್ ಮತ್ತು ತುಲೇಹಾ ಬಿನ್ ಹೊವೇಲಿದ್ ಅಸದಿ ಎಲ್ಲರೂ ಮದೀನದ ಆಡಳಿತವನ್ನು ಅನುಸರಿಸುವುದನ್ನು ನಿರಾಕರಿಸಿದವರು ಮತ್ತು ತಮ್ಮ ತಮ್ಮ ಪ್ರದೇಶಗಳಲ್ಲಿ ತಮ್ಮ ಆಡಳಿತಗಳ ಘೋಷಣೆ ಮಾಡಿದ್ದವರು ಆಗಿದ್ದರು ಎಂದು ಗೊತ್ತಾಗುತ್ತಿತ್ತು. ತಾರೀಖ್ ಇಬ್ನು ಖುಲ್ದೂನನ್ನು ಗಮನವಿಟ್ಟು ಓದಿದ್ದರೆ ಮೌಲಾನಾ ಸಾಹೇಬರ ಅಭಿಪ್ರಾಯ ತಪ್ಪಾಗಿತ್ತು ಎಂದು ಅವರಿಗೆ ಗೊತ್ತಾಗುತ್ತಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿದೆ, ಅರೇಬ್ಯದ ಸಾಮಾನ್ಯ ಮತ್ತು ವಿಶಿಷ್ಟ ಜನರು ಧರ್ಮತ್ಯಾಗ ಮಾಡಿರುವರು ಎಂಬ ಸುದ್ದಿ ಮದೀನದಲ್ಲಿ ತಲುಪಿತು. ಕುರೇಶ್ ಮತ್ತು ಸಕೀಫ್ ಗೋತ್ರಗಳು ಮಾತ್ರ ಧರ್ಮತ್ಯಾಗದಿಂದ ಬಚಾವಾದರು. ಮುಸೇಲಿಮನ ವಿಷಯ ಬಹಳ ಶಕ್ತಿ ಪಡೆಯಿತು. ತೈ ಮತ್ತು ಅಸದಿನ ಕೋಮು ತುಲೇಹಾ ಬಿನ್ ಖೊವೇಲಿದಿನ ಅನುಸರಣೆಯನ್ನು ಸ್ವೀಕಾರ ಮಾಡಿಕೊಂಡರು. ಗತ್ಖಾನ್ ಕೂಡ ಧರ್ಮತ್ಯಾಗ ಮಾಡಿತ್ತು. ಹವಾಜನ್ ಕೂಡ ಜಕಾತನ್ನು ತಡೆಯಿತು. ಬನಿ ಸುಲೇಮನ ಸರದಾರರು ಕೂಡ ಧರ್ಮತ್ಯಾಗ ಮಾಡಿದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಶ್ಚಯಿಸಿದ ಅಧಿಕಾರಿಗಳು ಯಮನ್, ಯಮಾಮಾ, ಬನಿ ಅಸದ್ ಮತ್ತು ಇತರ ಎಲ್ಲಾ ಪ್ರದೇಶಗಳಿಂದ ಮರಳಿ ಬಂದರು. ಅರೇಬ್ಯದ ದೊಡ್ಡವರು ಮತ್ತು ಚಿಕ್ಕವರು ಎಲ್ಲರೂ ಅನುಸರಣೆಯನ್ನು ನಿರಾಕರಿಸಿರುವರು ಎಂದು ಅವರು ಹೇಳಿದರು. ಉಸಾಮ ಮರಳಿ ಬಂದರೆ ಅವರ ಜೊತೆಗೆ ಸೇರಿಕೊಂಡು ಯುದ್ಧ ಮಾಡಬಹುದು ಎಂದು ಯೋಚಿಸಿ ಅದರ ಅಬೂಬಕರ್ ಜಲಾನ್ಹು ಕಾಯುತ್ತಿದ್ದರು. ಆದರೆ ಅಬಸ್ ಮತ್ತು ಜಬ್ಯಾನಿನ ಗೋತ್ರಗಳು ಅವಸರಪಟ್ಟರು. ಮದೀನದ ಬಳಿ ಅಬರಕ್ ಎಂಬ ಪ್ರದೇಶದಲ್ಲಿ ಡೇರೆ ಹಾಕಿದರು. ಇನ್ನು ಕೆಲವರು ಗುಜುಲ್ಕುಸ್ಸಾಕ್ಕೆ ಬಂದು ಡೇರೆ ಹಾಕಿದರು. ಅವರ ಜೊತೆಗೆ ಬನಿ ಅಸದಿನ ಒಪ್ಪಂದ ಕೂಡ ಇತ್ತು. ಬನಿ ಕನಾನದಲ್ಲೂ ಕೆಲವರು ಅವರ ಜೊತೆಗೆ ಸೇರಿದರು. ಮದೀನದ ಸುತ್ತಮುತ್ತ ಬಂದು ಒಟ್ಟು ಸೇರಿದರು. ಅವರೆಲ್ಲರೂ ಹಜರ ಅಬೂಬಕರ್ ಜಲಾನ್ಹರ ಬಳಿಗೆ ಸಂಘವನ್ನು ಕಳುಹಿಸಿದರು. ಅವರು ಹೀಗೆ ಬೇಡಿಕೆರಿಸಿದರು, ನಮಾಜ್ವರೆಗೂ ನಾವು ಒಪ್ಪುತ್ತೇವೆ, ಆದರೆ ಜಕಾತ್ ಪಾವತಿಸಲು ನಾವು ತಯಾರಿಲ್ಲ. ಆದರೆ ಹಜರ ಅಬೂಬಕರ್ ಜಲಾನ್ಹು ಅವರ ಮಾತನ್ನು ನಿರಾಕರಿಸಿದರು. ಆಡಳಿತದ ವಿರುದ್ಧ ದಂಗೆ ಎದ್ದಿದ್ದ ಜನರ ವಿರುದ್ಧ ಸಹಾಬಿಯರು ಯುದ್ಧ ಮಾಡಿದರು.
ಅವರು ತೆರಿಗೆ ಪಾವತಿ ಮಾಡುವುದನ್ನು ನಿರಾಕರಿಸಿದ್ದರು ಮತ್ತು ಮದೀನದ ಮೇಲೆ ದಾಳಿ ನಡೆಸಿದ್ದರು. ಇಲ್ಲಿ ಮಾತನ್ನು ಒಪ್ಪದಿದ್ದರೆ ದಾಳಿ ನಡೆಸುವೋ ಎಂದು ಹೇಳಿ ಮದೀನದ ಸುತ್ತ ಅವರು ಒಟ್ಟು ಸೇರಿದ್ದರು. ಅರೇಬ್ಯದ ಅರ್ಧ ಭೂಮಿ ನನಗೆ ಮತ್ತು ಅರ್ಧ ಭೂಮಿ ಕುರೇಶಿಗಳಿಗೆ ಎಂದು ಅದರ ಪೈಗಂಬರ್ ಸಲ್ಲಾ ಸಲಂರಿಗೆ ಮುಸೈಲಿಮ ಪತ್ರ ಕೂಡ ಬರೆದಿದ್ದನು. ಅದರ ಪೈಗಂಬರ್ ಸಲ್ಲಾ ಸಲಂರ ನಿಧನ ನಂತರ ಅವನು ಹಜರ್ ಮತ್ತು ಯಮಾಮದಲ್ಲಿ ನಿಶ್ಚಯಿಸಲಾದ ಅಧಿಕಾರಿ ಸಮಾಮ ಬಿನ್ ಆಸಾಲ್ರನ್ನು ಹೊರಗೆ ಹಾಕಿದನು ಮತ್ತು ಸ್ವತಃ ಆ ಪ್ರದೇಶದ ಅಧಿಕಾರಿಯಾದನು. ಅವನು ಮುಸ್ಲಿಮರ ಮೇಲೆ ದಾಳಿ ನಡೆಸಿದನು. ಅದೇ ರೀತಿಯಲ್ಲಿ ಅವನು ಮದೀನದ ಇಬ್ಬರು ಸಹಾಬಿಯರಾದ ಹಬೀಬ್ ಬಿನ್ ಜೈದ್ ಮತ್ತು ಅಬ್ದುಲ್ಲಾ ಬಿನ್ ವಹಾಬ್ರನ್ನು ಬಂಧಿಸಿದನು ಮತ್ತು ಒತ್ತಾಯಪೂರ್ವಕವಾಗಿ ತನ್ನ ಪ್ರವಾದಿತ್ವವನ್ನು ನಂಬಲು ಹೇಳಿದನು. ಮೊದಲು ಪ್ರಸ್ತಾಪಿಸಲಾದಂತೆ ಅಬ್ದುಲ್ಲಾ ಬಿನ್ ವಹಾಬ್ ರಜಲಾನ್ಹು ಹೆದರಿಕೊಂಡು ಅವನ ಮಾತನ್ನು ಅಂಗೀಕರಿಸಿದರು. ಆದರೆ ಹಬೀಬ್ ಬಿನ್ ಜೈದ್ ರಜಲಾನ್ಹು ಅವನ ಮಾತನ್ನು ನಿರಾಕರಿಸಿದರು. ಆಗ ಮುಸೈಲಿಮ ಅವರ ಅಂಗಾಂಗಗಳನ್ನು ಕತ್ತರಿಸಿ ಬೆಂಕಿಗೆ ಹಾಕಿದನು. ಅದೇ ರೀತಿಯಲ್ಲಿ ಯಮೆನಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಶ್ಚಯಿಸಿದ ಅಧಿಕಾರಿಗಳನ್ನು ಅವನು ಬಂಧಿಸಿದನು ಮತ್ತು ಕೆಲವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಿದನು. ಅದೇ ರೀತಿಯಲ್ಲಿ ಅಸೌದ್ ಅನ್ಸಿ ಕೂಡ ಬಂಡಾಯ ಒತ್ತಿದ್ದನು ಎಂದು ತಬರಿಯಲ್ಲಿ ಬರೆಯಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಶ್ಚಯಿಸಿದ ಅಧಿಕಾರಿಗಳಿಗೆ ಅವನು ತೊಂದರೆ ಕೊಟ್ಟನು ಮತ್ತು ಅವರಿಂದ ಜಕಾತಿನ ಸಂಪತ್ತನ್ನು ದೋಚಲು ಆಜ್ಞಾಪಿಸಿದನು. ಅನಂತರ ಅವನು ಸನಾದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಶ್ಚಯಿಸಿದ ಅಧಿಕಾರಿಯಾದ ಶಹರ್ ಬಿನ್ ಬಾಜಾನಿನ ಮೇಲೆ ದಾಳಿ ನಡೆಸಿದನು. ಅನೇಕ ಮುಸ್ಲಿಮರನ್ನು ವಧಿಸಿದನು, ಲೂಟಿ ಮಾಡಿದನು, ಗವರ್ನರನ್ನು ವಧಿಸಿದನು. ಅವರನ್ನು ವಧಿಸಿದ ನಂತರ ಅವರ ಮುಸ್ಲಿಂ ಪತ್ನಿಯನ್ನು ಒತ್ತಾಯಪೂರ್ವಕವಾಗಿ ವಿವಾಹ ಮಾಡಿಕೊಂಡನು. ಬನು ನಜ್ರಾನ್ ಗೋತ್ರದವರು ಕೂಡ ದಂಗೆ ಎದ್ದಿದ್ದರು. ಅವರು ಕೂಡ ಅಸ್ವ ಅನ್ಸಿಯ ಜೊತೆಗೆ ಸೇರಿದರು. ಅವರು ಇಬ್ಬರು ಸಹಾಬಿಗಳಾದ ಅಮರ್ ಬಿನ್ ಹಜಮ್ ಮತ್ತು ಖಾಲಿದ್ ಬಿನ್ ಸಯೀದ್ರನ್ನು ಆ ಪ್ರದೇಶದಿಂದ ಹೊರಗೆ ಹಾಕಿದರು. ಈ ಘಟನೆಗಳಿಂದ ಸ್ಪಷ್ಟವಾಗುವುದೇನೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಮುದಾಯದಲ್ಲಿ ಪ್ರವಾದಿತ್ವದ ವಾದವನ್ನು ಮಾಡಿದ ಕಾರಣದಿಂದ ಸುಳ್ಳು ಪ್ರವಾದಿಗಳ ವಿರುದ್ಧ ಸಹಾಬಿಯರು ಯುದ್ಧ ಮಾಡಿರಲಿಲ್ಲ. ಬದಲಾಗಿ ಅವರು ಇಸ್ಲಾಮಿನ ಶರಿಯತ್ತನ್ನು ರದ್ದುಪಡಿಸಿ ಹೊಸ ಕಾನೂನನ್ನು ಜಾರಿಗೊಳಿಸುತ್ತಿದ್ದರು ಮತ್ತು ಪ್ರದೇಶಗಳ ಅಧಿಕಾರಿಗಳಾಗಿ ವಾದಿಸುತ್ತಿದ್ದರು. ಮಾತ್ರವಲ್ಲ, ಅವರು ಸಹಾಬಿಯರನ್ನು ವಧಿಸಿದ್ದರು, ಇಸ್ಲಾಮಿಕ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಿದ್ದರು, ಸ್ಥಾಪಿತವಾಗಿದ್ದ ಆಡಳಿತದ ವಿರುದ್ಧ ದಂಗೆ ಎದ್ದಿದ್ದರು ಮತ್ತು ತಾವು ಸ್ವತಂತ್ರರೆಂದು ಘೋಷಿಸಿದರು. ಈ ಘಟನೆಗಳು ಇದ್ದೂ ಕೂಡ ಎಲ್ಲ ಸಹಾಬಿಯರು ಪ್ರವಾದಿತ್ವವಾದಿಗಳ ವಿರುದ್ಧ ಯುದ್ಧ ಮಾಡಿದ್ದರೆಂದು ಹೇಳುವುದು ಸುಳ್ಳು ಅಲ್ಲದೆ ಮತ್ತೇನು. ತಿರುಚಿ ಮಗಿಚಿ ಮತ್ತು ವಕ್ರವಾಗಿ ಇಸ್ಲಾಮಿನ ಚರಿತ್ರೆಯನ್ನು ಮುಂದಿರಿಸುವ ಜನರು ಇಸ್ಲಾಮಿನ ಸೇವೆಯನ್ನು ಮಾಡುತ್ತಿಲ್ಲ. ಅವರ ಉದ್ದೇಶ ಇಸ್ಲಾಮಿನ ಸೇವೆಯಾಗಿದ್ದರೆ ಅವರು ಸತ್ಯಕ್ಕೆ ಅತ್ಯಂತ ಉನ್ನತ ಸ್ಥಾನ ನೋಡುತ್ತಿದ್ದರು ಮತ್ತು ತಪ್ಪು ಹೇಳಿಕೆ ಮತ್ತು ಘಟನೆಗಳನ್ನು ವಿರೂಪಗೊಳಿಸಿ ಮುಂದಿರಿಸುವುದರಿಂದ ದೂರವಿರುತ್ತಿದ್ದರು. ಒಬ್ಬ ಚರಿತ್ರಕಾರ ಬರೆಯುತ್ತಾರೆ, ಈಗ ಅರೇಬ್ಯದ ಎಲ್ಲ ಬಂಡಾಯಗಾರರ ಕೊನೆಯಾಗಿತ್ತು ಮತ್ತು ಎಲ್ಲ ಧರ್ಮತ್ಯಾಗಿಗಳನ್ನು ಗಮನಿಸಲಾಗಿತ್ತು. ದೇಶವನ್ನು ಪೂರ್ತಿಯಾಗಿ ಸುತ್ತುವರೆದಿದ್ದ ಈ ಪಿತೂರಿಯನ್ನು ಎಂತಹ ಯೋಜನೆ ಮತ್ತು ಎಷ್ಟು ವೇಗವಾಗಿ ಬೇರು ಸಹಿತ ಕಿತ್ತು ಹಾಕಲಾಯಿತು ಎಂಬುದು ಅದರ ಅಬೂಬಕರ ಜನರ ಉನ್ನತ ಮಟ್ಟದ ಸಾಮರ್ಥ್ಯಕ್ಕೆ ಕನ್ನಡಿಯಾಗಿದೆ. ಯಾವ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅದರ ಅಬೂಬಕರ ಜನರಿಗೆ ದೈವಿಕ ಸಹಾಯ ಲಭಿಸಿತ್ತು ಎಂದು ಸ್ಪಷ್ಟವಾಗುತ್ತದೆ. ಒಂದು ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ಧರ್ಮತ್ಯಾಗದ ಪಿತೂರಿ ಮತ್ತು ದಂಗೆ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಅರಬ್ ರಾಜ್ಯದಲ್ಲಿ ಇಸ್ಲಾಮಿನ ಆಡಳಿತವನ್ನು ಪುನಃ ಸ್ಥಾಪನೆಗೊಳಿಸುವುದು ಒಂದು ವಿಸ್ಮಯಕರವಾದ ಕಾರ್ಯಸಾಧನೆಯಾಗಿದೆ. ಅದರ ಅಬೂಬಕರ ಜನರಿಗೆ ಇಸ್ಲಾಮಿನ ವಿಜಯದಿಂದ ಅತಿಯಾದ ಸಂತೋಷವಿತ್ತು. ಆದರೆ ಈ ಖುಷಿಯಲ್ಲಿ ಗರ್ವ ಮತ್ತು ಅಹಂಕಾರ ಅವರಿಗೆ ನಾಮ ಮಾತ್ರಕ್ಕೂ ಇರಲಿಲ್ಲ. ಏಕೆಂದರೆ ಆದದ್ದೆಲ್ಲ ಅಲ್ಲಾಹನ ಅನುಗ್ರಹ ಮತ್ತು ಕೃಪೆಯಿಂದ ಮಾತ್ರವಾಗಿತ್ತು ಎಂದು ಅವರಿಗೆ ಗೊತ್ತಿತ್ತು. ಬೆರಳೆಣಿಕೆಯಷ್ಟು ಇದ್ದ ಮುಸ್ಲಿಮರ ಮೂಲಕ ಸಂಪೂರ್ಣ ಅರೇಬ್ಯದ ಧರ್ಮತ್ಯಾಗಿಗಳ ಶಕ್ತಿಶಾಲಿ ಸೈನ್ಯಗಳನ್ನು ಎದುರಿಸಿ ಅವರನ್ನು ಸೋಲಿಸಿ ಇಸ್ಲಾಮಿನ ಧ್ವಜವನ್ನು ಅತ್ಯಂತ ಪ್ರತಾಪ ಮತ್ತು ವೈಭವಶಾಲಿಯಾಗಿ ಪುನಃ ಮೇಲೇರಿಸುವುದಕ್ಕೆ ಅವರಿಗೆ ಶಕ್ತಿ ಇರಲಿಲ್ಲ. ದೀನಿನ ಐಕ್ಯವನ್ನು ಬಲಪಡಿಸಲು ಮತ್ತು ಇಸ್ಲಾಮನ್ನು ಉನ್ನತ ಮಟ್ಟಕ್ಕೆ ತಲುಪಿಸಲು ಏನೆಲ್ಲ ಹೆಜ್ಜೆಗಳನ್ನು ತೆಗೆಯಬೇಕೆಂಬುದಾಗಿತ್ತು ಈಗ ಅವರ ಮುಂದೆ ಇದ್ದ ಸಮಸ್ಯೆ. ಅದರ ಅಬೂಬಕರ ಜನರ ರಾಜಕೀಯ ಕೇಂದ್ರ ಬಿಂದು ಕೇವಲ ಇಸ್ಲಾಮಿನ ಪ್ರತಾಪವಾಗಿತ್ತು. ಇದೇ ಬಯಕೆ ಯಾವಾಗಲೂ ಅವರ ಹೃದಯ ಮತ್ತು ಮನಸ್ಸಿನಲ್ಲಿ ಇರುತ್ತಿತ್ತು. ಧರ್ಮತ್ಯಾಗಿ ದಂಗೆಗಾರನ್ನು ಬೇರು ಸಹಿತ ಕಿತ್ತು ಹಾಕಿದ ನಂತರ ಈ ಖಲೀಫತುರ್ ರಸೂಲರ ಮುಂದೆ ಯಾವುದೇ ಪಿತೂರಿಗಾರ ಬೇರೂರಿ ನಿಲ್ಲಲು ಸಾಧ್ಯವಲ್ಲವೆಂದು ಪ್ರತಿಯೊಬ್ಬರಿಗೂ ಗೊತ್ತಾಯಿತು. ಆದರೆ ಸಾಮಾನ್ಯ ಜನರಂತೆ ಎಲ್ಲವೂ ಸರಿಯಾಯಿತು ಎಂದು ಹಜರತ್ ಅಬೂಬಕರ ಜನರು ಭಾವಿಸುತ್ತಿರಲಿಲ್ಲ. ಧರ್ಮತ್ಯಾಗ ಮತ್ತು ದಂಗೆಯ ಪಿತೂರಿಯನ್ನು ಮಾಡುವ ಕನಸನ್ನು ಕಾಣುತ್ತಿರುವವರನ್ನು ಪುನಃ ಎಬ್ಬಿಸಿ ಅಶಾಂತಿ ಹರಡಲು ಅರೇಬ್ಯದ ಗಡಿಪ್ರದೇಶಗಳಲ್ಲಿ ಇರುವ ಬಾಹ್ಯಶಕ್ತಿಗಳು ಕಾರಣಕರ್ತರಾಗುವ ಎಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಅರೇಬ್ಯದ ಗಡಿಪ್ರದೇಶಗಳ ಸುರಕ್ಷೆ ಮತ್ತು ಇಸ್ಲಾಮಿನ ಆಡಳಿತವನ್ನು ಶಕ್ತಿಶಾಲಿ ಶತ್ರುಗಳಿಂದ ಸುರಕ್ಷಿತಗೊಳಿಸಲಿಕ್ಕಾಗಿ ಈ ಶಕ್ತಿಶಾಲಿ ಸಮುದಾಯಗಳಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸುವುದು ಅವಶ್ಯಕವಾಗಿತ್ತು. ಹಾಗಾದರೆ ಈ ಸಮುದಾಯಗಳು ಇಸ್ಲಾಮಿನ ಜಾಗತಿಕ ಸಂದೇಶವನ್ನು ಒಪ್ಪಿಕೊಂಡು ಅಥವಾ ಅರಿತುಕೊಂಡು ಸ್ವತಃ ಶಾಂತಿ ಮತ್ತು ಸಮಾಧಾನದಿಂದ ತನ್ನ ಜೀವಿತಗಳನ್ನು ಸಾಗಿಸಲು ಸಾಧ್ಯತೆ ಇತ್ತು? ಇತರರು ಕೂಡ ಅವರಿಂದ ಸುರಕ್ಷಿತರಾಗಿ ನೆಮ್ಮದಿಯಿಂದ ಸ್ವತಂತ್ರರಾಗಿ ತಮ್ಮ ತಮ್ಮ ಧರ್ಮಗಳನ್ನು ಪಾಲಿಸಲು ಸಾಧ್ಯತೆ ಇತ್ತು. ಹೇಗಿದ್ದರೂ ಅದಕ್ಕಾಗಿ ಹಜರತ್ ಅಬೂಬಕರ್ ಜನರನ್ನು ಕೈಗೊಂಡ ಮಾರ್ಗ ಮತ್ತು ಯುಕ್ತಿಯ ಬಗ್ಗೆ ಚರಿತ್ರೆ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಧರ್ಮತ್ಯಾಗಿ ದಂಗೆಗಾರರ ವಿರುದ್ಧ ಯುದ್ಧಗಳು ಮತ್ತು ಕಾರ್ಯಾಚರಣೆಗಳು ಕೊನೆಗೊಳಿಸಿದ ನಂತರ ಮುಂದಿನ ನಡವಳಿಕೆ ಕ್ರಮಗಳ ಕುರಿತು ಆಲೋಚನೆ ಮಾಡುವುದರಲ್ಲಿ ಅದರ ಅಬೂಬಕರ್ ಜನರು ನಿರತರಾದರು. ಅರಬ್ ಮತ್ತು ಇಸ್ಲಾಮಿನ ದೀರ್ಘಕಾಲೀನ ಶತ್ರುಗಳಾದ ಇರಾನ್ ಮತ್ತು ರೋಮಿನ ಆಡಳಿತಗಳಿಂದ ಸ್ಥಾಯಿಯಾಗಿ ಸುರಕ್ಷಿತರಾಗಲಿಕ್ಕಾಗಿ ಒಂದು ಸಂಪೂರ್ಣ ಯೋಜನೆಯನ್ನು ಮಾಡಲು ಅವರು ಯೋಚಿಸಿದರು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಗ್ರಹಿತ ಜೀವಿತ ಕಾಲದಲ್ಲೂ ಈ ಎರಡು ಶಕ್ತಿಗಳು ಅರೇಬಿಯನ್ನು ತನ್ನ ಅಧೀನದಲ್ಲಿ ಇರಿಸಲು ಬಯಸುತ್ತಿದ್ದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಅನೇಕ ಪ್ರದೇಶಗಳಲ್ಲಿ ಮತ್ತು ಗೋತ್ರಗಳಲ್ಲಿ ಧರ್ಮತ್ಯಾಗ ಮತ್ತು ಬಂಡಾಯದ ಬೆಂಕಿಯು
ಮದೀನದ ಆಡಳಿತವನ್ನು ಆವರಿಸಿದಾಗ ಇದೇ ಸರಿಯಾದ ಸಮಯವೆಂದು ಭಾವಿಸಿಕೊಂಡು ಹಿರಕಲಿನ ಸೇನೆಗಳು ಸಿರಿಯಾದಲ್ಲಿ ಮತ್ತು ಇರಾಕಿನ ಸೇನೆಗಳು ಇರಾಕಿನಲ್ಲಿ ಒಟ್ಟುಗೂಡಿದವು. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಗ್ರಹಿತ ನಿರ್ದೇಶನ ಪ್ರಕಾರ ರೋಮನರ ವಿರುದ್ಧ ಮೊದಲನೇ ಸೈನ್ಯವನ್ನು ಹಜರತ್ ಉಸಾಮರ ನೇತೃತ್ವದಲ್ಲಿ ಕಳುಹಿಸಿದ್ದ ಹಜರತ್ ಅಬೂಬಕರ್ ರಜಿಯಲ್ಲಾಹು ಈ ಶಕ್ತಿಶಾಲಿ ಮತ್ತು ಹಿಂಸೆಯ ಶಕ್ತಿಗಳ ಬಗ್ಗೆ ಚಿಂತಿಸದೇ ಇರಲು ಸಾಧ್ಯವಲ್ಲ. ಅಷ್ಟರಲ್ಲಿ ಹಜರತ್ ಮುಸನ್ನ ರಜಿಯಲ್ಲಾಹು ಸ್ವತಃ ಮದೀನೆಗೆ ಬಂದರು. ಹಜರತ್ ಅಬೂಬಕರ್ ರಜಿಯಲ್ಲಾಹುರಿಗೆ ಇರಾಕಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿದರು. ಎಂದರೆ ದಜಲಾ ಮತ್ತು ಡೆಲ್ಟಾ ಪ್ರದೇಶಗಳಲ್ಲಿ ನೆಲೆಸಿರುವ ಅರಬ್ ಗೋತ್ರದವರು ಅಲ್ಲಿನ ಪ್ರಾದೇಶಿಕ ನಿವಾಸಿಗಳ ಕೈಗಳಿಂದ ವಿಪತ್ತಿಗೆ ಸಿಲುಕಿದ್ದರು. ಅರೇಬ್ಯರು ಹೆಚ್ಚಾಗಿ ಕೃಷಿ ಕೆಲಸ ಮಾಡುತ್ತಿದ್ದರು. ಫಸಲು ತಯಾರಾಗುವಾಗ ಪ್ರಾದೇಶಿಕ ಜನರು ಅದನ್ನು ಲೂಟಿ ಮಾಡುತ್ತಿದ್ದರು. ಆದ್ದರಿಂದ ಇಸ್ಲಾಮಿನ ಸೈನ್ಯವನ್ನು ಕಳುಹಿಸಿ ಆ ಜನರನ್ನು ವಿಪತ್ತಿನಿಂದ ರಕ್ಷಿಸಲು ಅದರ ಮುಸನ್ನಾ ಬಿನ್ ಹಾರಿಸ್ ವಿನಂತಿಸಿಕೊಂಡರು. ಅದರ ಅಬೂಬಕರ್ ರಜಿಯಲ್ಲಾಹು ಮದೀನದ ಸಲಹೆಗಾರ ಸಹಾಬರಿಯಿಂದ ಅಭಿಪ್ರಾಯಗಳಿದ್ದರು. ಅದರ ಮುಸನ್ನಾ ಬಿನ್ ಹಾರಿಸ್ ರಜಿಯಲ್ಲಾಹರ ಸಲಹೆಯನ್ನು ಮುಂದುವರಿಸಿದರು. ಮದೀನದ ಜನರಿಗೆ ಇರಾಕಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಯುವಿಲ್ಲದ ಕಾರಣದಿಂದ ಅದರ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹುವನ್ನು ಕರೆದುಕೊಂಡು ಪೂರ್ತಿ ಸಂಗತಿಯನ್ನು ಮುಂದಿರಿಸಲು ಸಹಾಬಿಯರು ಸಲಹೆ ಕೊಟ್ಟರು. ಅದರ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಆ ದಿನಗಳಲ್ಲಿ ಇಮಾಮದಲ್ಲಿದ್ದರು. ಆದ್ದರಿಂದ ಹಜರತ್ ಅಬೂಬಕರ್ ರಜಿಯಲ್ಲಾಹು ಅವರನ್ನು ಮದೀನಕ್ಕೆ ಕರೆದರು. ಸಹಾಯಕ ಸೈನ್ಯವನ್ನು ಕಳುಹಿಸಲು ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಕೂಡ ಸಲಹೆ ಕೊಟ್ಟರು. ಅವರ ಸಲಹೆಯನ್ನು ಕೇಳಿ ಇತರ ಸಹಾಬಿಯರು ಕೂಡ ಅದರ ಮುಸನ್ನಾರ ಅಭಿಪ್ರಾಯವನ್ನು ಒಪ್ಪಿಕೊಂಡರು. ಹಜರತ್ ಅಬೂಬಕರ್ ರಜಿಯಲ್ಲಾಹು ಹಜರತ್ ಖಾಲಿದ್ ರಜಿಯಲ್ಲಾಹುರಿಗೆ ಹೀಗೆ ಪತ್ರ ಬರೆದರು: ಇರಾಕಿಗೆ ತಲುಪಿ ಜನರನ್ನು ತನ್ನ ಜೊತೆಗೆ ಸೇರಿಸಿರಿ ಮತ್ತು ಅವರನ್ನು ಅಲ್ಲಾಹನ ಕಡೆಗೆ ಆಹ್ವಾನಿಸಿರಿ. ಅವರು ಸ್ವೀಕಾರ ಮಾಡಿದರೆ ಸರಿ, ಇಲ್ಲದಿದ್ದರೆ ಅವರಿಂದ ಜಿಜಿಯಾ ವಸೂಲು ಮಾಡಿರಿ. ಜಿಜಿಯಾ ಕೊಡುವುದನ್ನು ನಿರಾಕರಿಸಿದರೆ ಅವರ ವಿರುದ್ಧ ಯುದ್ಧ ಮಾಡಿರಿ. ಮತ್ತೊಂದು ವಿಷಯ, ಸೈನ್ಯದಲ್ಲಿ ಸೇರ್ಪಡೆಯಾಗಲು ಯಾರನ್ನು ಒತ್ತಾಯಪಡಿಸಬೇಡ ಎಂದು ಧರ್ಮತ್ಯಾಗ ಮಾಡಿದ ನಂತರ ಪುನಃ ಮುಸ್ಲಿಮರಾದ ಯಾರನ್ನು ಖಲೀಫರ ಅನುಮತಿ ವಿನಾ ಇಸ್ಲಾಮಿನ ಸೇನೆಯಲ್ಲಿ ಸೇರಿಸಬೇಡ ಎಂದು ಹಜರತ್ ಅಬೂಬಕರ್ ರಜಿಯಲ್ಲಾಹು ಆಜ್ಞಾಪಿಸಿದರು. ಮುಸ್ಲಿಮರ ಬಳಿಯಿಂದ ಸಾಗುವಾಗ ಅವರನ್ನು ತನ್ನ ಜೊತೆಗೆ ಸೇರಿಸಿರಿ ಎಂದು ಹೇಳಿದ್ದರು. ಅನಂತರ ಹಜರತ್ ಅಬೂಬಕರ್ ರಜಿಯಲ್ಲಾಹು ಖಾಲಿದರ ಸಹಾಯಕ್ಕಾಗಿ ಸೈನ್ಯವನ್ನು ತಯಾರಿಸುವ ಕೆಲಸದಲ್ಲಿ ತೊಡಗಿಕೊಂಡರು. ಯಮಾಮದಿಂದ ಇರಾಕಿನ ಕಡೆಗೆ ಹೋಗುವಾಗ ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ತನ್ನ ಸೈನ್ಯವನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಿಕೊಂಡಿದ್ದರು. ಎಲ್ಲರನ್ನು ಒಂದೇ ಮಾರ್ಗದಿಂದ ಕಳುಹಿಸಲಿಲ್ಲ. ಬದಲಾಗಿ ಹಜರತ್ ಮುಸನ್ನಾ ರಜಿಯಲ್ಲಾಹುರನ್ನು ತಾನು ಹೊರಡುವುದಕ್ಕಿಂತ ಎರಡು ದಿನಗಳ ಮುಂಚೆ ಕಳುಹಿಸಿದರು. ಅನಂತರ ಅದ್ದಿ ಬಿನ್ ಹಾತಿಮ್ ಮತ್ತು ಆಸಿಮ್ ಬಿನ್ ಅಮರ್ರನ್ನು ಒಂದೊಂದು ದಿನದ ವ್ಯತ್ಯಾಸದಲ್ಲಿ ರವಾನೆ ಮಾಡಿದರು. ಎಲ್ಲರ ನಂತರ ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಸ್ವತಃ ಹೊರಟರು. ಒಟ್ಟಾಗಿ ಒಂದೇ ಸವನೆ ಶತ್ರುಗಳೊಡನೆ ಮುಖಾಮುಖಿ ಆಗಲಿಕ್ಕಾಗಿ ಎಲ್ಲರೊಡನೆ ಜಫೀರ್ನಲ್ಲಿ ಒಟ್ಟು ಸೇರಲು ವಾಗ್ದಾನ ಮಾಡಲಾಯಿತು. ಜಫೀರ್ ಎಂಬುದು ಬಸರದಿಂದ ಮಕ್ಕದ ಕಡೆಗೆ ಹೋಗುವಾಗ ಮೊದಲ ತಂಗುದಾಣವಾಗಿದೆ. ಈ ಗಡಿ ಪ್ರದೇಶ ಇರಾನಿನ ಎಲ್ಲಾ ಗಡಿ ಪ್ರದೇಶಗಳಿಗಿಂತ ಪ್ರತಾಪ ಮತ್ತು ವೈಭವದಲ್ಲಿ ಅತ್ಯಂತ ಹಿರಿದಾದದ್ದು ಮತ್ತು ಸುದೃಢವಾದದ್ದು ಆಗಿತ್ತು. ಅದರ ಅಧಿಕಾರಿ ಹುರ್ಮಜ್ ಆಗಿದ್ದನು. ಅದರ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹುರ ಸೈನಿಕರ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಏಕೆಂದರೆ ಒಂದು ಸೇನೆಯ ಬಹುತೇಕ ಪಾಲು ಯಮಾಮ ಯುದ್ಧದಲ್ಲಿ ಭಾಗಿಯಾಗಿತ್ತು. ಮತ್ತೊಂದು ಸೇನೆಯಲ್ಲಿ ಸೇರ್ಪಡೆಯಾಗಲು ಯಾರನ್ನು ಒತ್ತಾಯಪಡಿಸಬೇಡ ಎಂದು ಧರ್ಮತ್ಯಾಗ ಮಾಡಿದ ನಂತರ ಪುನಃ ಮುಸ್ಲಿಮರಾದ ಯಾರನ್ನು ಖಲೀಫರ ಅನುಮತಿ ವಿನ ಇಸ್ಲಾಮಿನ ಸೇನೆಯಲ್ಲಿ ಸೇರಿಸಬೇಡ ಎಂದು ಹಜರತ್ ಅಬೂಬಕರ್ ರಜಿಯಲ್ಲಾಹು ನಿರ್ದೇಶನ ನೀಡಿದರು. ಹೀಗೆ ಹೆಚ್ಚಿನ ಸಹಾಯಕ ಸೇನೆಗಾಗಿ ವಿನಂತಿಸಲಾದಾಗ ಹಜರತ್ ಅಬೂಬಕರ್ ರಜಿಯಲ್ಲಾಹು ಒಬ್ಬ ವ್ಯಕ್ತಿಯಾದ ಕಾಕಾ ಬಿನ್ ಅಮರ್ರನ್ನು ಮಾತ್ರ ಕಳುಹಿಸಿದರು. ಜನರು ಅಚ್ಚರಿಪಟ್ಟರು. ಆಗ ಯಾವ ಸೇನೆಯಲ್ಲಿ ಕಾಕಾರಂತಹ ವ್ಯಕ್ತಿ ಇರುವರೋ ಅದು ಎಂದಿಗೂ ಪರಾಜಿತಗೊಳ್ಳದು ಎಂದು ಹೇಳಲಾಯಿತು. ಅನಂತರ ಹಜರತ್ ಖಾಲಿದ್ ರಜಿಯಲ್ಲಾಹುರಿಗೆ ಹೀಗೆ ಪತ್ರ ಬರೆದರು: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರ ಹಿಂದಿನಂತೆ ಇಸ್ಲಾಮಿನಲ್ಲಿ ಸ್ಥಿರರಾಗಿರುವ ಜನರನ್ನು ಮತ್ತು ಧರ್ಮತ್ಯಾಗಿಗಳ ವಿರುದ್ಧದ ಯುದ್ಧಗಳಲ್ಲಿ ಭಾಗಿಯಾದ ಜನರನ್ನು ತನ್ನ ಸೈನ್ಯದಲ್ಲಿ ಸೇರ್ಪಡೆಯಾಗಲು ಹುರಿದುಂಬಿಸು. ಈ ಪತ್ರ ಲಭಿಸಿದಾಗ ಹಜರತ್ ಖಾಲಿದ್ ರಜಿಯಲ್ಲಾಹು ತನ್ನ ಸೈನ್ಯವನ್ನು ಕ್ರಮಪಡಿಸಲು ಶುರು ಮಾಡಿದರು. ಇರಾಕಿನ ರೈತರಿಗೆ ಸಂಬಂಧಿಸಿ ಹಜರತ್ ಅಬೂಬಕರ್ ರಜಿಯಲ್ಲಾಹು ತೋರಿಸಿದ ವಿವೇಕಯುತ ಕಾರ್ಯದ ಬಗ್ಗೆ ಹೀಗೆ ಬರೆಯಲಾಗಿದೆ: ಅರೇಬ್ಯರು ಇರಾಕಿನ ಕೃಷಿ ಭೂಮಿಗಳಲ್ಲಿ ರೈತರಾಗಿ ಕೆಲಸ ಮಾಡುತ್ತಿದ್ದರು. ಇರಾನಿನ ಜಮೀನುದಾರರು ಬಡ ಅರೇಬ್ಯರ ಮೇಲೆ ಅತಿಯಾಗಿ ಹಿಂಸೆ ಮಾಡುತ್ತಿದ್ದರು. ಅವರೊಂದಿಗೆ ಗುಲಾಮರಿಗಿಂತ ಕೀಳುತರವಾಗಿ ವರ್ತಿಸುತ್ತಿದ್ದರು. ಯುದ್ಧದ ವೇಳೆ ಅರೇಬ್ಯದ ರೈತರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಎಂದು, ಯಾವುದೇ ವಿಧದ ದುರ್ವರ್ತನೆ ತೋರಿಸಬಾರದು ಎಂದು ಹಜರ ಅಬೂಬಕರ್ ರಜಿಯಲ್ಲಾಹು ಆದೇಶ ನೀಡಿದ್ದರು. ಅಲ್ಲಿ ಅರೇಬ್ಯರ ಆಡಳಿತ ಸ್ಥಾಪನೆಗೊಂಡರೆ ಅವರ ಪೀಡನೆಯ ಜೀವಿತ ಕೊನೆಗೊಳ್ಳುವುದು ಮತ್ತು ತಮ್ಮ ಸ್ವಂತ ಸಮುದಾಯದ ಜನರ ಕಾರಣದಿಂದ ನೈಜ ನೀತಿ ಮತ್ತು ನ್ಯಾಯಪಾಲನೆ ಹಾಗೂ ಅನುಮತನೀಯವಾದ ಸ್ವಾತಂತ್ರ್ಯ ಮತ್ತು ಸಮಾನತೆಯಿಂದ ಅನುಗ್ರಹಿತರಾಗುವರು ಎಂದು ಅವರಿಗೆ ತಿಳಿಸಬೇಕು ಎಂದು ಅವರು ಹೇಳಿದರು. ಹಜರತ್ ಅಬೂಬಕರ್ ರಜಿಯಲ್ಲಾಹುರ ವಿವೇಕಯುತ ಕಾರ್ಯದಿಂದ ಮುಸ್ಲಿಮರಿಗೆ ಅಪಾರವಾದ ಪ್ರಯೋಜನ ಉಂಟಾಯಿತು. ಅವರ ವಿಜಯಗಳ ಮಾರ್ಗಗಳು ಸುಲಭವಾದವು. ಮುಂದಕ್ಕೆ ಧಾವಿಸುವಾಗ ಹಿಂದಿನಿಂದ ದಾಳಿ ನಡೆಸಿ ಮಾರ್ಗದ ಅಡಚಣೆಯಾಗುವುದು ಎಂಬ ಭಯ ಅವರಿಗೆ ಇಲ್ಲವಾಯಿತು. ಇವೆಲ್ಲ ತಾರಿಕ್ ತಬರಿಯ ವರದಿಗಳಾಗಿವೆ. ಹೇಗಿದ್ದರೂ ಯುದ್ಧಗಳು ನಡೆದವು. ಯಾವುದೆಲ್ಲ ಯುದ್ಧಗಳು ನಡೆದವು, ಅವುಗಳ ಹೆಸರುಗಳೇನು ಮತ್ತು ಅವುಗಳ ವಿಜಯಗಳ ಪ್ರಸ್ತಾಪ ಮುಂದಿನ ಬಾರಿ ಹೇಳುತ್ತೇನೆ ಇನ್ಶಾಅಲ್ಲಾ. ಅದರ ಅಬೂಬಕರ್ ರಜಿಯಲ್ಲಾಹುರ ಖಿಲಾಫತ್ ಕಾಲಘಟ್ಟದಲ್ಲಿ ಮುಸ್ಲಿಮರು ಇರಾನಿಯರ ವಿರುದ್ಧ ಇರಾಕಿನ ಪ್ರದೇಶಗಳಲ್ಲಿ ನಡೆಸಿದ್ದ ಯುದ್ಧಗಳು ಮತ್ತು ಅಲ್ಲಾಹನ ಅವರಿಗೆ ದಯಪಾಲಿಸಿದ ವಿಜಯಗಳ ಪ್ರಸ್ತಾಪ ಮುಂದೆ ವಿವರಿಸಲಾಗುವುದು ಇನ್ಶಾಅಲ್ಲಾ. الحمد لله
الحمدللہ نحمدہ و نستعینہ و نستغفرہ و نؤمن بہ و نتوکل علیہ و نعوذ باللہ من شرور انفسنا و من سیئات اعمالنا من یهدہ اللہ فلا مضل له ومن يضلل فلا هادي له ونشهد ان لا اله الا الله ونشهد ان محمدا عبده ورسوله عباد الله رحمكم الله ان الله يأمر بالعدل والإحسان إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم وَلَذِكْرُ